नमस्कार गेळेयरे एल्लरिगू जॉब कन्नड यूट्यूब चानल गे स्वागत IBPS इंस्टिट्यूट आफ् बैंकिंग पर्सनल सेलेक्षन संस्थेय वतियिंद नेमकाति अधिसूचने बरता इदे नोडबहुदु नीवु आईटी आफीसर अग्रिकल्चर फील्ड आफीसर राजभाषा अधिकारी आगे लॉ आफीसर HR अथवा प्रोफेशनल आफीस पर्सनल आफीसर मार्केटिंग आफीसर्स इंत हे अर्जी आह्वस्तर आगे हे बोलो SO हे आगे अरे स्पेशलिस्ट आफीसर हे हे बेहतर संपूर्ण महितिया तक अदू मदल मोदलने बारे नम चल नोड़ता है नम चल के सब्सक्रेबि पकड़ का बेल क्ली अपडेट्स निम्हे तलते ಇಲ್ಲಿ ನೋಡಬಹುದು ಸ್ನೇಹಿತರೆ ಅಭ್ಯರ್ಥಿಗಳಿಗೆ ಟೆಂಟೇಟಿವ್ ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ 2/11/2020 ಕೊನೆಯ ದಿನಾಂಕ 23/11/2020 ಆಗಿರುತ್ತೆ ಹಾಗೆಯೇ ಆನ್ಲೈನ್ ಎಕ್ಸಾಮ್ಸ್ಗಳು ಯಾವಾಗ ಯಾವಾಗ ಇರುತ್ತೆ ಪ್ರಿಲಿಮಿನರಿ ಮೀನ್ಸ್ ಅದೆಲ್ಲ ಟೆಂಟೇಟಿವ್ ಡೇಟ್ಸ್ ಆಗಿರುತ್ತೆ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನೋಡೋದಾದರೆ ಅಭ್ಯರ್ಥಿಗಳು ಇಲ್ಲಿ ನೋಡಬಹುದು ನೀವು ಐಟಿ ಆಫೀಸರ್ ಹುದ್ದೆಗೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಂದು ಅಭ್ಯರ್ಥಿಯು 4 ವರ್ಷದ ಇಂಜಿನಿಯರಿಂಗ್ ಅನ್ನು ಮಾಡಿರಬೇಕಾಗುತ್ತೆ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಅಲ್ಲಿ ಕನಿಷ್ಠ 20 ವರ್ಷ ಆಗಿರಬೇಕು ವಯೋಮಿತಿ ಗರಿಷ್ಠ 30 ವರ್ಷ ಇರಬೇಕು ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗೆ ಕನಿಷ್ಠ 20 ವರ್ಷ ಗರಿಷ್ಠ 30 ವರ್ಷ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಯು 4 ವರ್ಷದ ಗ್ರಾಜುಯೇಷನ್ ಅಂದ್ರೆ ಡಿಗ್ರಿಯನ್ನು ಅಗ್ರಿಕಲ್ಚರ್ ಅಥವಾ ಆರ್ಟಿಕಲ್ಚರ್ ಅಥವಾ ಅನಿಮಲ್ ಹಸ್ಬೆಂಡ್ರಿ ಅಥವಾ ವೆಟರಿನರಿ ಸೈನ್ಸಸ್ ಅಥವಾ ಡೈರಿ ಸೈನ್ಸಸ್ ಅಲ್ಲಿ ಮಾಡಿರಬೇಕಾಗುತ್ತೆ ರಾಜ್ಯಸಭಾ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ರಾಜ್ಯಭಾಷಾ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯನ್ನು ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಮಾಡಿರಬೇಕಾಗುತ್ತೆ ಲಾ ಆಫೀಸರ್ ಹುದ್ದೆಗೆ ಬ್ಯಾಚುಲರ್ಸ್ ಡಿಗ್ರಿಯನ್ನು LLB ಅಲ್ಲಿ ಮಾಡಿರಬೇಕು HR ಅಥವಾ ಪರ್ಸನಲ್ ಆಫೀಸರ್ ಹುದ್ದೆಗೆ ಗ್ರಾಜುಯೇಟ್ ಡಿಗ್ರಿಯನ್ನು 2 ಇಯರ್ಸ್ ಆಫ್ ಫುಲ್ ಟೈಮ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿಯನ್ನು ಮಾಡಿರಬೇಕಾಗುತ್ತೆ ಅದರ ಮಾರ್ಕೆಟಿಂಗ್ ಆಫೀಸರ್ ಹುದ್ದೆಗೆ ಗ್ರಾಜುಯೇಟ್ एंड 2 इयर्स आफ फुल टाइम MMS मार्केटिंग अथवा 2 इयर्स आफ फुल टाइम मार्केटिंग MBA अर्जी सल्सबूद कनिष्ठ 20 वर्ष गरिष्ठ 30 वर्ष आगे अभ्यर्थी रिलैक्सेशन कूड़ा है स्नेहितरे SC/ST अभ्यर्थी 5 वर्ष OBC 100 वर्ष आगे डिसेबिलिटी अभ्यर्थी 10 वर्ष रिलैक्सेशन कूड़ा कोट्टिद्दारे हागे नीवु इल्ली नोडबहुदु स्नेहितरे अर्जी शुल्क बंद प्रिलिम्स एग्जाम्स नंतर मेन्स एग्जाम्स अदर ಸಂದರ್ಶನ ಮುಖಾಂತರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಪ್ರಿಲಿಮ್ಸ್ ಅಲ್ಲಿ ಇಂಗ್ಲಿಷ್ ರೀಸನಿಂಗ್ ಮತ್ತು ಆಪ್ಟಿಟ್ಯೂಡ್ ಇರುತ್ತೆ ಆದರೆ ಇಲ್ಲಿ ನೋಡಬಹುದು ಹೆಚ್ಚಿನ ಪ್ರೊಫೆಷನಲ್ ನಾಲೆಜ್ ಮೇಲೆ ಟೆಸ್ಟ್ ಕೂಡ ಇರುತ್ತೆ 60 ಅಂಕಗಳಿಗೆ 60 ನಿಮಿಷ ಅಂದ್ರೆ 1 ಗಂಟೆ ಟೆಸ್ಟ್ ಮೇನ್ಸ್ ಎಕ್ಸಾಮ್ ಆಗಿರುತ್ತೆ ಅದನ್ನ ಇಲ್ಲಿ ನೋಡಬಹುದು ಸ್ನೇಹಿತರೆ ಅಭ್ಯರ್ಥಿಗಳನ್ನು ಇಂಟರ್ವ್ಯೂ ಮಾಡಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ನಂತರ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಇಲ್ಲಿ ನೋಡಬಹುದು ನೀವು 175 ರೂಪಾಯಿ ಇರುತ್ತೆ SC/ST ಮತ್ತು PWBD ಅಭ್ಯರ್ಥಿಗಳಿಗೆ 850 ರೂಪಾಯಿ ಇರುತ್ತೆ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ ಹಾಗೇನೆ ಎಷ್ಟೇ ವೇಕೆನ್ಸಿ ಅದನ್ನ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ IT ಆಫೀಸರ್ಸ್ ಟೋಟಲ್ 20 ಹುದ್ದೆಗಳು ಇದೆ ಹಾಗೇನೆ ಅಗ್ರಿಕಲ್ಚರ್ ಆಫೀಸರ್ 485 ಹಾಗೇನೆ ರಾಜಭಾಷಾ ಆಫೀಸರ್ಸ್ 25 ಇದೆ ಲಾ ಆಫೀಸರ್ ಬಂದು 50 ಹುದ್ದೆಗಳು HP ಅಥವಾ ಪರ್ಸನಲ್ ಆಫೀಸರ್ 7 ಹುದ್ದೆಗಳು ಇದೆ ಮಾರ್ಕೆಟಿಂಗ್ ಆಫೀಸರ್ ಒಟ್ಟು 60 ಹುದ್ದೆಗಳು ಇದೆ ಅದನ್ನ ಯಾವ ಯಾವ ಸ್ಟೇಟ್ ಅವರಿಗೆ ಎಕ್ಸಾಮ್ ಅನ್ನು ಎಲ್ಲೆಲ್ಲಿ ನಡೆಸಲಾಗುತ್ತೆ ಅದನ್ನ ಕೂಡ ಇಲ್ಲಿ ಸಂಕ್ಷಿಪ್ತವಾದಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಗೆಳೆಯರೇ ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಳ್ಳಿ ಇದೊಂದು ಇವತ್ತಿನ ಮಾಹಿತಿ ಆಗಿತ್ತು ಗೆಳೆಯರೇ ಈಗ ಎಲ್ಲ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು